ನಂಜನಗೂಡಿನಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ 66ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ನಗರದ ಮಿನಿ ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಭೈರಯ್ಯ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಶಾಸಕ ಬಿ ಹರ್ಷವರ್ಧನ್ ಅವರು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ರಾಷ್ಟ್ರದ ಎಲ್ಲಾ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುವವರೇ ಕನ್ನಡಿಗರು. ಬೇರೆ ಭಾಷೆಯ ಜನರು ಬಂದರೆ ಅವರ ಭಾಷೆಯಲ್ಲೇ ಹೇಳುವುದು ಕನ್ನಡಿಗರ ದೊಡ್ಡ ಗುಣವಾಗಿದೆ ಎಂದು ಕನ್ನಡಿಗರ ಹೃದಯ ವೈಶಾಲ್ಯತೆಯನ್ನು ಪ್ರಶಂಸಿಸಿದರು. ಕನ್ನಡ ಭಾಷೆ ಉಳಿವಿನ ಬಗ್ಗೆ ಮಾತನಾಡಿ, ಕನ್ನಡ ಭಾಷೆಯನ್ನು ದಿನನಿತ್ಯ ಬಳಸುವುದರಿಂದ ಮಾತ್ರ ಅದು ಉಳಿಯುತ್ತದೆ. ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದು ಎಂದು ಕಿವಿಮಾತು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಭೈರಯ್ಯ, ಡಿವೈಎಸ್ಪಿ ಗೋವಿಂದರಾಜು, ನಗರಸಭಾ ಅಧ್ಯಕ್ಷರಾದ ಎಚ್ಎಸ್ ಮಹಾದೇವಸ್ವಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ರಾಜು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರಾದ ಅಧಿಕಾರಿ ಶ್ರೀನಿವಾಸ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಈಗ ಒಂದು ಹೊರ ರಾಜ್ಯಕ್ಕೆ ನಾವು ಹೋಗ್ತೀವಿ ಅಂತಂದ್ರೆ ಅವ್ರು ಅವ್ರದೇ ಭಾಷೆಯಲ್ಲಿ ಮಾತಾಡ್ತಾರೆ, ನಮ್ಮ ಭಾಷೆ ಅರ್ಥ ಆದ್ರೂ ಕೂಡ ಅವ್ರು ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ. ಹಂಗಂತ ನಾವೀಗ ತಮಿಳ್ನಾಡಿಗೆ ಹೋಗ್ಬಿಟ್ಟು ನಾವೆಲ್ಲರೂ ಒಂದು ದಾರಿಗಿರಿಯೆಲ್ಲ ಮರ್ತ್ಬಿಟ್ಟಿದ್ರೆ ಈಗ ಬಿಡಿ, ನಿಮ್ಗೆ ಇವತ್ತು ಮೊಬೈಲ್ ಇದೆ, ಆ್ಯಪಲ್ಲೆಲ್ಲ ಹೋಗ್ಬೋದು. ಬಟ್ ಏನಾದ್ರು ಮರ್ತ್ಬಿಟ್ಟು ಏನಾದ್ರು ನಾವು ಏನಾದ್ರು ಕೇಳಕ್ಕೆ ಹೋದ್ರೆ ಯಾವ ಭಾಷೆಯಲ್ಲಿ ಮಾತಾಡೋ, ಫಸ್ಟ್ ಮಾತಾಡೋದು ಫಸ್ಟ್ ನಾವು ಇಂಗ್ಲೀಷಲ್ಲಿ ಮಾತಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ. ನಾವು ಅವ್ರಿಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ಹಿಂದಿಯಲ್ಲಿ ಹೇಳಕ್ಕೆ ಹೋಗ್ತೀವಿ ಅದನ್ನು ಹೇಳೋಲ್ಲ, ಅದು ನಾವು ಅವ್ರು ನಮ್ಮ ಭಾಷೆ ಅರ್ಥ ಆಗುತ್ತೆ, ಅದು ತಮಿಳಲ್ಲಿ ಹೇಳ್ತಾರೆ ನಮ್ಗೆ ಅರ್ಥ ಆಗೋದಿಲ್ಲ. ಅದು ನಮಗೂ ತಮಿಳ್ನಾಡು ಏನು ವ್ಯತ್ಯಾಸ ಅಂದರೆ, ತಮಿಳವ್ರು ಏನಾದ್ರೂ ಕರ್ನಾಟಕಕ್ಕೆ ಇಲ್ಲಿ ಬಂದರೆ ಇಲ್ಲಿ ದಾರಿಲೋ ಇದು ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾವು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಅಥವಾ ಹಿಂದಿಯಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಮಾತಾಡ್ತೀವಿ. ತಮಿಳು ಬರ್ದಿದ್ರು ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಯಾಕೆ ಅಂತಂದರೆ ಇದು ನಮ್ಮ ದೊಡ್ಡ ಗುಣ, ಇದು